हाय हेलो फ्रेंड्स वेलकम बैक टू अमर्स क्लासेस नानु अमरेश पोतनाड नोडी सिविल पोलिस कांस्टेबल एग्जाम 20ने तारीख सेप्टेंबर 2022 इदे सो अदक्कोस्कर इंपॉर्टेंट आगिरतक्कंत 80 प्रमुख प्रचलित घटनेगळन्न नेरवागिरतक्कंत क्वेश्चनगळु बरबहुदागिरतक्कंत प्रश्नेगळन्न नावु ईग ऑलरेडी डिस्कस माडिदीवि जोतेगे 50 इंपॉर्टेंट प्रश्नेगळन्न तंदिद्दीनि अवु बजेट मेले आगिरबहुदु एकनॉमिक सर्वे मेले आगिरबहुदु अथवा एनविरॉन्मेंट एंड एकोलॉजी एंड साइंस एंड टेक्नोलॉजी मेले हलवारु प्रश्नेगळु नेरवागि बंदुबिडुत्तवे एग्जाम अल्लि नमगे गोत्तिरल्ल अदु एकनॉमिक सर्वे मेले बंत अथवा बजेट मेले बंत अंत बट नोडिद्रे अदु करेंट इवेंट्स तर इर्तवे केलवोंदु क्वेश्चनगळु सो हागागि 50 प्रमुख प्रश्नेगळन्न डिस्कस माड्ता होगोण ಅದು ಬಜೆಟ್ ಮೇಲೆ ಆಗಿರ್ಬೋದು ಎಕನಾಮಿಕ್ ಸರ್ವೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬನ್ನಿ ಹಾಗಾದರೆ ಸೊ ಇಲ್ಲಿ ನೋಡಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಹಿಂದಿನ ವೀಡಿಯೋಗಳಲ್ಲಿ ಸಹಿತ ಈ ಒಂದು ಪ್ರಶ್ನೆಗಳನ್ನು ಆಲ್ರೆಡಿ ನಾನು ಬೇರೆ ಬೇರೆ ವೀಡಿಯೋಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಡ್ ಆಗಿರ್ತಕ್ಕಂಥ ಅನಾಲಿಸಿಸ್ನ ಮಾಡಿದ್ದೀವಿ ಇಲ್ಲಿ ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಯಾವ ಇಂಪಾರ್ಟೆಂಟ್ ಆಗ್ಬೋದು ಅದು ಪೊಲೀಸ್ ಕಾನ್ಸ್ಟೇಬಲ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೇವಲ ಪ್ರಶ್ನೆಗಳನ್ನ ಓದಿ ಆನ್ಸರ್ನ ನೋಡ್ಕೊಂತ ಹೋಗೋಣ ಜಾಸ್ತಿ ಟೈಮ್ ಇಲ್ಲ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ರಾಜ್ಯದಲ್ಲಿ ಬರ ನಿರೋಧಕ ಬೆಳೆಗಳನ್ನು ಪ್ರೋತ್ಸಾಹಿಸಲು ರೈತ ಸಿರಿ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಈ ಯೋಜನೆಯನ್ನು ವಿಸ್ತರಿಸಿ 2020-21ನೇ ಸಾಲಿನಲ್ಲಿ ಅಂದರೆ 2020-21ನೇ ಬಜೆಟಲ್ಲಿ ಯಾವ ಸಿರಿಧಾನ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ ಅಂದರೆ ಟೇಫ್ ಚಿಯಾ ಕ್ವಿನೋವಾ ಅಂತಕ್ಕಂಥ ಮೂರು ಸಿರಿಧಾನ್ಯಗಳನ್ನು ರೈತ ಸಿರಿ ಯೋಜನೆಯಲ್ಲಿ ತರಲಾಗಿದೆ ಈ ಬೆಳೆಗಳನ್ನು ಬೆಳೆದರೆ ಪ್ರೋತ್ಸಾಹ ಧನವನ್ನು ನೀಡ್ತಾರೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 2 ಈ ಆಯವ್ಯಯದಲ್ಲಿ ಜಾರಿಗೆ ತರಲಾಗಿರುವ ಕಿಂಡಿ ಅಣೆಕಟ್ಟು ಯೋಜನೆಗಳನ್ನು ಅಥವಾ ವೆಂಟೆಡ್ ಡ್ಯಾಮ್ಸ್ ಯಾವ ನದಿಗಳಿಗೆ ಅಡ್ಡಲಾಗಿ ಕಟ್ಟುವ ಯೋಜನೆಯಾಗಿದೆ ಅಂದರೆ ನೋಡಿ ಕಿಂಡಿ ಅಣೆಕಟ್ಟುಗಳು ಅಂತ ನಾವು ಕರ್ನಾಟಕದ ಬಜೆಟ್ ಮೇಲೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಈ ಒಂದು ಕಿಂಡಿ ಅಣೆಕಟ್ಟುಗಳು ಅಥವಾ ವೆಂಟೆಡ್ ಡ್ಯಾಮ್ಸನ್ನು ಕರಾವಳಿ ಪ್ರದೇಶದಲ್ಲಿನ ಪಶ್ಚಿಮ ಘಟ್ಟಗಳ ನದಿಗಳಿಗೆ ಅಡ್ಡಲಾಗಿ ಕಟ್ತಾರೆ ಹಾಗಾಗಿ ಅವುಗಳಲ್ಲಿ ನೀರನ್ನು ಶೇಖರಣೆ ಮಾಡ್ಬೋದು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಯಾಕಂದರೆ ಅಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಆ ನದಿಗಳ ಮುಖಾಂತರ ಬೇಗನೆ ಹೋಗಿ ಸಮುದ್ರವನ್ನು ಸೇರ್ಬಿಡುತ್ತೆ ಆ ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಉದ್ದೇಶ ಕಿಂಡಿ ಅಣೆಕಟ್ಟು ಯೋಜನೆಗಳಿಗಿದ್ದಾವೆ ಓಕೆ ಮೂರನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಅಲಗಲಿ ಬೇಡರ ಬಂಡಾಯದಲ್ಲಿ ಹುತಾತ್ಮರಾದ ಜಡಗ ಮತ್ತು ಬಾಲ ಇವರ ಹೆಸರಿನಲ್ಲಿ ಯಾವ ಉದ್ದೇಶಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ SSLC ಪರೀಕ್ಷೆಗಳಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಅದು ಯಾರ ಒಂದು ಹೆಸರಿನಲ್ಲಿ ಅಂದರೆ ಜಡಗ ಮತ್ತು ಬಾಲ ಅಂತ ಅವರು ಅಲಗಲಿ ಬೇಡರು ಮತ್ತು ಬಂಡಾಯದಲ್ಲಿ ಹುತಾತ್ಮರಾಗಿದ್ದರು ಅಂತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟದ ಒಂದು ಹೋರಾಟದ ಭಾಗವಾಗಿದ್ದರು ಓಕೆ ಅವರ ನೆನಪಿನಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾ ಇದ್ದಾರೆ ಕ್ವಶನ್ ನಂಬರ್ 4 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿರುವ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ಕೆಳಗಿನ ಯಾವ ಸ್ಥಳದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂದರೆ ಅದು ಬಸವ ಕಲ್ಯಾಣ ಆಗುತ್ತೆ ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸ್ತಾ ಇದ್ದಾರೆ ಕ್ವಶನ್ ನಂಬರ್ 5 ವಿಶ್ವಕರ್ಮ ಅಮರಶಿಲ್ಪಿ ಜಗನಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಅಂದರೆ January 1 ಪ್ರತಿ ವರ್ಷ ವಿಶ್ವಕರ್ಮ ಅಮರಶಿಲ್ಪಿ ಜಗನಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಕ್ವಶನ್ ನಂಬರ್ 6 ರಾಜ್ಯದ ಮೊದಲ ಕಡಲಧಾಮ ಅಥವಾ ಮೆರೈನ್ ಎಕೋ ಪಾರ್ಕನ್ನು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಮೀಪ ನಮ್ಮ ರಾಜ್ಯದಲ್ಲಿಯೇ ಮೊದಲ ಮೆರೈನ್ ಎಕೋ ಪಾರ್ಕನ್ನು ಸ್ಥಾಪನೆ ಮಾಡಲಾಗುವುದು ಕ್ವಶನ್ ನಂಬರ್ 7 ಕೈಮಗ್ಗ ನೇಕಾರಿಕೆ ಕರಕುಶಲತೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ರಾಜ್ಯಕ್ಕೆ ಸೀಮಿತವಾದ GI ಟ್ಯಾಗ್ ಹೊಂದಿರುವ ಕೈಮಗ್ಗ ಬಟ್ಟೆ ಉತ್ಪನ್ನಗಳಿಗೆ ರಾಜ್ಯದ ಪ್ರತಿಷ್ಠಿತ ಈ ಕೆಳಗಿನ ಯಾವ ಬ್ರ್ಯಾಂಡ್ ಮೂಲಕ ಸೂಕ್ತ ಮಾರುಕಟ್ಟೆ ಒದಗಿಸಲಾಗುವುದು ಅಂದರೆ ಪ್ರಿಯದರ್ಶಿನಿ ಬ್ರ್ಯಾಂಡ್ VIP ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಮತ್ತು ಮೇಲಿನ ಯಾವುವು ಅಲ್ಲ ಅಂದರೆ ಸರಿಯಾದ ಉತ್ತರ ಪ್ರಿಯದರ್ಶಿನಿ ಬ್ರ್ಯಾಂಡ್ ಆಗುತ್ತೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಈಗ ಆಲ್ರೆಡಿ GI ಟ್ಯಾಗ್ ಹೊಂದಿರತಕ್ಕಂಥ ಬಟ್ಟೆ ಉತ್ಪನ್ನಗಳು ಯಾವುವು ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೊಳಕಾಲ್ಮೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಇಳಕಲ್ ಸ್ಯಾರಿ ಆಗಿರ್ಬೋದು ಇಂತಹ ಕೈಮಗ್ಗದಿಂದ ನೇದಿರ್ತಕ್ಕಂಥ ಬಟ್ಟೆ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಸೃಷ್ಟಿಸಿ ಒಂದು ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡಬೇಕನ್ನೋ ಉದ್ದೇಶಕ್ಕೆ ಪ್ರಿಯದರ್ಶಿನಿ ಬ್ರ್ಯಾಂಡ್ ಮೂಲಕ ಈ ಒಂದು ಬಟ್ಟೆ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಓಕೆ ನೆನಪಿಡಬೇಕು ನೆಕ್ಸ್ಟು ಹೂ ಈಸ್ ಅ ಚೇರ್ಮನ್ ಆಫ್ ದ 15th ಫೈನಾನ್ಸ್ ಕಮಿಷನ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು RK ಮಾಥುರ NK ಸಿಂಗ YV ರೆಡ್ಡಿಯ ಶಕ್ತಿಕಾಂತ್ ದಾಸ್ ಅಂದರೆ ಸರಿಯಾದ ಉತ್ತರ ನೋಡಿ NK ಸಿಂಗ್ ಅವರು ಆಗ್ತಾರೆ ಈಗಿನ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಓಕೆ ಇನ್ನು ಶಕ್ತಿಕಾಂತ್ ದಾಸ್ ಅವರು RBI ಗವರ್ನರ್ ಇದ್ದಾರೆ ನೆನಪಿಡಬೇಕು
ಪ್ರಶ್ನೆ ಒಂಬತ್ತು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಎಷ್ಟು ನೆರವನ್ನು ಘೋಷಿಸಲಾಗಿದೆ? ಅಂದರೆ 2,000 ರೂಪಾಯಿನ, 3,000 ರೂಪಾಯಿನ, 4,000 ರೂಪಾಯಿನ, 5,000 ರೂಪಾಯಿನ? ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ 4,000 ರೂಪಾಯಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟರೆ, 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 5 ಕಂತುಗಳಲ್ಲಿ 2,500 ರೂಪಾಯಿ ಕೊಟ್ಟಂಗಾಗುತ್ತೆ. ಮೊದಲ 3 ಕಂತುಗಳಲ್ಲಿ ಕೇಂದ್ರ ಸರ್ಕಾರವೇ ಕೊಡುತ್ತೆ 2,500 ರೂಪಾಯಿದಂಗೆ, 6,000 ರೂಪಾಯಿ ಒಟ್ಟು. ನಂತರ 2,500 ರೂಪಾಯಿದಂಗೆ 2 ಕಂತುಗಳಲ್ಲಿ ರಾಜ್ಯ ಸರ್ಕಾರ ಒಟ್ಟು 4,000 ರೂಪಾಯಿಗಳನ್ನು ಕೊಡ್ತಾ ಇದೆ. ಹಾಗಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡನ್ನೂ ಸೇರಿಸಿದಾಗ ಒಟ್ಟು ಮೊತ್ತ 10,000 ರೂಪಾಯಿಗಳು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಡಿಯಲ್ಲಿ ನೀಡಲಾಗ್ತಾ ಇದೆ. ಹಾಂ, ಕ್ವಶನ್ ನಂಬರ್ 10, ದೇಶದಲ್ಲಿನ ಅಂತರ್ಜಲ ಮೂಲಗಳ ಸುಸ್ಥಿರ ನಿರ್ವಹಣೆ ಗುರಿ ಹೊಂದಿರುವ ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಬಜೆಟ್ನಲ್ಲಿ ಘೋಷಿಸಿದ್ದಾರೆ? ಅಂದರೆ ನೋಡಿ, ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಅದರ ಉದ್ದೇಶ ಏನಂದರೆ, ಅಂತರ್ಜಲ ಎಲ್ಲೆಲ್ಲಿದೆ, ಅವುಗಳ ಮೂಲ ಎಲ್ಲಿದೆ, ಅವುಗಳನ್ನು ಸುಸ್ಥಿರವಾಗಿರ್ತಕ್ಕಂಥ, ಸಸ್ಟೈನಬಲ್ ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟು ಮ್ಯಾನೇಜ್ಮೆಂಟ್ ಮಾಡಬೇಕನ್ನೋ ಉದ್ದೇಶಕ್ಕೆ ಒಂದು ಕೇಂದ್ರ ಸರ್ಕಾರ ಯೋಜನೆಯನ್ನು ತಂದಿದೆ. ಅದನ್ನು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರೆ, ಯಾವ ಯೋಜನೆ ಅದು ಅಂದರೆ ಅಟಲ್ ಭೂಜಲ ಯೋಜನೆ ಆಗುತ್ತೆ. ಓಕೆ, 11ನೇ ಪ್ರಶ್ನೆ, ರಾಜ್ಯದಲ್ಲಿ ಬೃಹತ್ ನೀರಾವರಿ ಯೋಜನೆಗಳ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನೀರಿನ ಸದ್ಬಳಕೆಗಾಗಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಅಥವಾ ಮೈಕ್ರೋ ಇರಿಗೇಷನ್ ಸಿಸ್ಟಮ್ಗಳನ್ನು ಯಾವ ದೇಶದ ಮಾದರಿಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ? ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಇಸ್ರೇಲ್ ಮಾದರಿಯಲ್ಲಿ, ಇಸ್ರೇಲ್ ಕೃಷಿ ಅಂತ ಕರಿತೀವಿ, ಅಲ್ಲಿ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅಥವಾ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಬಳಸಿಕೊಂಡು ಕಡಿಮೆ ನೀರಿನಲ್ಲಿ ಕಡಿಮೆ ಪ್ರದೇಶದಲ್ಲಿ ಉತ್ತಮ ಇಳುವರಿಯನ್ನು ಪಡಿತಾ ಇದ್ದಾರೆ ಇಸ್ರೇಲ್ ದೇಶದವರು. ಅದು ಹನಿ ನೀರಾವರಿ ಪದ್ಧತಿ ಆಗಿರ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತೀವಿ, ಅಥವಾ ತುಂತುರು ನೀರಾವರಿ ಪದ್ಧತಿ ಆಗಿರ್ಬೋದು, ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದನ್ನು ಇಸ್ರೇಲ್ ಅವರು ಬಳಸ್ಕೊಂಡಿದ್ದಾರೆ. ಅದೇ ರೀತಿಯ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ತರಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಯೋಜನೆಗಳನ್ನು ತರ್ತಾ ಇದ್ದಾರೆ. 12ನೇ ಪ್ರಶ್ನೆ, ಶಿಕ್ಷಕರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನು ಅಂತರ್ಜಾಲದ ಮೂಲಕ ಒದಗಿಸಲು ಅಭಿವೃದ್ಧಿಪಡಿಸುವ ಮೊಬೈಲ್ ಅಪ್ಲಿಕೇಶನ್ ಯಾವುದು? ಅಂದರೆ ಅದು ಶಿಕ್ಷಕ ಮಿತ್ರ ಆಗುತ್ತೆ. ಸೊ ಶಿಕ್ಷಕ ಮಿತ್ರ ಅಂತಕ್ಕಂಥ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಅದರಿಂದಾಗಿ ಶಿಕ್ಷಕರಿಗೆ ಏನೇನು ಬೇಕು ಸೌಲಭ್ಯಗಳನ್ನು ಅದನ್ನು ಇಂಟರ್ನೆಟ್ ಮುಖಾಂತರ ಕೊಡ್ತಕ್ಕಂಥದ್ದು. 13ನೇ ಪ್ರಶ್ನೆ, ಈ ಬಜೆಟ್ನಲ್ಲಿ ರಾಜ್ಯದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಯಾವ ವರ್ಗದವರಿಗೆ ಪ್ರತ್ಯೇಕ ಆಯವ್ಯಯವನ್ನು ಮಂಡಿಸಲಾಯಿತು? ಅಂದರೆ ಅದು ಮಕ್ಕಳಿಗ, ಯುವಕರಿಗ, ಮಹಿಳೆಯರಿಗ, ಹಿರಿಯ ನಾಗರಿಕರಿಗ? ಅಂದರೆ ಸರಿಯಾದ ಉತ್ತರ, ಮಕ್ಕಳಿಗೆ ಈ ಒಂದು ಬಜೆಟ್ನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಪ್ರತ್ಯೇಕ ಆಯವ್ಯಯವನ್ನು ಘೋಷಿಸಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಓಕೆ, ಹಿಂದೆ ಮಹಿಳೆಯರಿಗೆ, ರೈತರಿಗೆ ಇವರೇ ಘೋಷಣೆಯನ್ನು ಮಾಡಿದ್ರು, ನೆನಪಿಡಬೇಕು. 14ನೇ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂಗೆ 50 ವರ್ಷ ತುಂಬಿದೆ. ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹಿತ ಭಾಗವಹಿಸಿದ್ರು. ಪ್ರತಿ ವರ್ಷ ಈ ಸಮಾವೇಶವನ್ನು ನಡೆಸುವ ನಗರ ಯಾವುದು? ಅಂದರೆ ಅದು ದಾವೋಸ್ ಆಗುತ್ತೆ. ದಾವೋಸ್ ನಗರದಲ್ಲಿ ಪ್ರತಿ ವರ್ಷ ವರ್ಲ್ಡ್ ಎಕನಾಮಿಕ್ ಫೋರಂ ನಡೆಯುತ್ತೆ. ಅದರಲ್ಲಿ ಈ ವರ್ಷ ಯಡಿಯೂರಪ್ಪ ಅವರು ಹೋಗಿದ್ದರು ಮತ್ತು ಅದಕ್ಕೆ 50 ವರ್ಷಗಳು ಕೂಡ ತುಂಬಿದೆ. 15ನೇ ಪ್ರಶ್ನೆ, ತೆಂಗು ಬೆಳೆಗಾರರಿಗೆ ಸಹಕಾರಿಯಾಗಲು ತೆಂಗು ಆಧಾರಿತ ಕೈಗಾರಿಕಾ ಪಾರ್ಕ್ ಯಾವ ಪ್ರದೇಶದಲ್ಲಿ ಸ್ಥಾಪಿಸಲು ಘೋಷಿಸಲಾಗಿದೆ? ಅಂದರೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ತೆಂಗು ಆಧಾರಿತ ಕೈಗಾರಿಕಾ ಪಾರ್ಕ್ ಅಥವಾ ಕೋಕೋನಟ್ ಬೇಸ್ಡ್ ಇಂಡಸ್ಟ್ರಿಯಲ್ ಪಾರ್ಕನ್ನು ಸ್ಥಾಪನೆ ಮಾಡಲು ಈಗ ಆಲ್ರೆಡಿ ನಿರ್ಧಾರವನ್ನು ಮಾಡಲಾಗಿದೆ. 16ನೇ ಪ್ರಶ್ನೆ, ಬೆಂಗಳೂರು ನಗರದ ಘನತಾಜ್ಯ ನಿರ್ವಹಣೆಗೆ ತಂದಿರುವ ಯೋಜನೆ ಯಾವುದು? ಅಂದರೆ ವಾಟ್ ಇಸ್ ದ ನೇಮ್ ಆಫ್ ದ ಸ್ಕೀಮ್ ಇನಿಷಿಯೇಟೆಡ್ ಬೈ ದ ಗೌರ್ಮೆಂಟ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಸಾಲಿಡ್ ವೇಸ್ಟ್ ಆಫ್ ದ ಬೆಂಗಳೂರು ಸಿಟಿ? ಅಂದರೆ ಅದು ಶುಭ್ರ ಬೆಂಗಳೂರು ಅಂತಕ್ಕಂಥದ್ದು. ಅಲ್ಲಿ ಏನು ಘನತಾಜ್ಯ ಬರ್ತಾ ಇದೆ ಪ್ರತಿ ದಿವಸ, ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ, ಶುಭ್ರ ಬೆಂಗಳೂರು. 17ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಉತ್ತೇಜನವನ್ನು ನೀಡಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸು ಮಾಡಲು ಆರಂಭಿಸಿರುವ ಕರ್ನಾಟಕ ಟಾಸ್ಕ್ ಫೋರ್ಸ್ನ ನೇತೃತ್ವ ಯಾರು ವಹಿಸ್ಕೊಂಡಿದ್ದಾರೆ? ಅಂದರೆ ನಮ್ಮ ರಾಜ್ಯದಲ್ಲಿ ಟೂರಿಸಮನ್ನು ಅಭಿವೃದ್ಧಿಪಡಿಸಬೇಕು ಅಲ್ವಾ, ಒಂದು ಪ್ರಮೋಟ್ ಮಾಡಬೇಕು ಟೂರಿಸಮ್ನ ಅನ್ನೋ ಉದ್ದೇಶಕ್ಕೆ ಒಂದು ಕರ್ನಾಟಕ ಟೂರಿಸಮ್ ಟಾಸ್ಕ್ ಫೋರ್ಸ್ ಅಥವಾ ಕರ್ನಾಟಕ ಪ್ರವಾಸೋದ್ಯಮ ಟಾಸ್ಕ್ ಫೋರ್ಸನ್ನು ತಂದಿದ್ದಾರೆ. ಅದರ ನೇತೃತ್ವ ಯಾರು ಅಂತ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಸುಧಾಮೂರ್ತಿ ಅವರು, ಇನ್ಫೋಸಿಸ್ನ ಫೌಂಡರ್ ಆಗಿರ್ತಕ್ಕಂಥ ನಾರಾಯಣ್ ಮೂರ್ತಿ ಅವರ ವೈಫು ಸುಧಾಮೂರ್ತಿ ಅವರು, ಅವರೇ ಈ ಒಂದು ಕರ್ನಾಟಕ ಪ್ರವಾಸೋದ್ಯಮ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿದ್ದಾರೆ ಅಥವಾ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ.
ಹದಿನೆಂಟನೇ ಪ್ರಶ್ನೆ, ಸರ್ಕಾರಿ ಜಮೀನುಗಳನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡುವುದನ್ನು ಪತ್ತೆ ಹಚ್ಚಿ ಭೂ ಕಬಳಿಕೆಯನ್ನು ತಪ್ಪಿಸಲು ಸರ್ಕಾರವು ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿಯನ್ನು ಯಾರ ನೇತೃತ್ವದಲ್ಲಿ ರಚಿಸಿದೆ? ಹೀಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಗೌರ್ಮೆಂಟ್ ಲ್ಯಾಂಡ್ ಪ್ರೊಟೆಕ್ಷನ್ ಕಮಿಟಿ ಅಂತಕ್ಕಂಥ ಒಂದು ಕಮಿಟಿಯನ್ನು ಮಾಡಿದೆ. ಉದ್ದೇಶ ಏನಾಗಿರುತ್ತೆ ಅಂದರೆ, ಈಗ ನೋಡಿ ಸರ್ಕಾರಿ ಜಮೀನುಗಳನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಭಾಳಷ್ಟು ಕಡೆ ಕೇಳ್ತಾ ಇರ್ತೀವಿ. ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಆ ಒಂದು ಎನ್ಕ್ರೋಚ್ಮೆಂಟ್ಸ್ನ ಅಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿಯನ್ನು ಸರ್ಕಾರ ರಚನೆಯನ್ನು ಮಾಡಿದೆ. ಯಾರ ನೇತೃತ್ವದಲ್ಲಿ ಅಂದರೆ, ಅದು ಕೆ ಜಿ ಬೋಪಯ್ಯ ಅವರ ನೇತೃತ್ವದಲ್ಲಿ. ನೆನ್ಪಿಡ್ಬೇಕು. ಓಕೆ, ಸೊ ನೆಕ್ಸ್ಟ್ 19ನೇ ಪ್ರಶ್ನೆ, ರಾಜ್ಯದ ಮಹಿಳೆಯರ ಸುರಕ್ಷತೆಗಾಗಿ ಹಾಗೂ ಸಂಕಷ್ಟದ ಸಮಯದಲ್ಲಿ ಮಹಿಳೆಯರಿಗೆ ತುರ್ತು ಸ್ಪಂದನಾ ವಾಹನಗಳ ಮೂಲಕ ರಕ್ಷಣೆ ನೀಡಲು ಸರ್ಕಾರವು ಒಂದು ಮೊಬೈಲ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಿದೆ. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋರಿಗೆ ಈ ಥರದ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಸುರಕ್ಷತೆಗಾಗಿ ಮತ್ತು ಸಂಕಷ್ಟ ಸಮಯದಲ್ಲಿ ಅವರಿಗೆ ತುರ್ತಾಗಿ ಒಂದು ಸ್ಪಂದನ ವಾಹನಗಳ ಮೂಲಕ ರಕ್ಷಣೆಯನ್ನು ನೀಡಬೇಕು. ಅದಕ್ಕೋಸ್ಕರ ಒಂದು ಮೊಬೈಲ್ ಅಪ್ಲಿಕೇಶನನ್ನೇ ಡೆವಲಪ್ ಮಾಡಿದೆ. ಅದರ ಹೆಸರು ಸುರಕ್ಷಾ ಆ್ಯಪ್. ಓಕೆ, 20ನೇ ಪ್ರಶ್ನೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆಯು ಪ್ರಕಟಿಸುತ್ತದೆ? ಸೊ ನೋಡಿ, ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂದರೆ ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಏನಿದೆಯೋ ಅದು ಪ್ರತಿ ವರ್ಷ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕವನ್ನು ಪ್ರಕಟಣೆಯನ್ನು ಮಾಡುತ್ತೆ. 21ನೇ ಪ್ರಶ್ನೆ, ನೇರವಾಗಿರ್ತಕ್ಕಂಥ ಪ್ರಶ್ನೆ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಎಷ್ಟನೇ ಅತಿದೊಡ್ಡ ರಾಜ್ಯವಾಗಿದೆ? ಅಂದರೆ 6ನೇ ಅತಿದೊಡ್ಡ ರಾಜ್ಯವಾಗಿದೆ. ನೋಡಿ, ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಈಗ ಜಮ್ಮು ಕಾಶ್ಮೀರ ರಾಜ್ಯವನ್ನು ತೆಗೆದು ಈಗ 2 ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ವ್ಯತ್ಯಾಸಗಳಾಗಿದ್ದಾವೆ. ನೋಡಿ, ದಿಯು ದಮನ್ ಮತ್ತು ದಾದ್ರಾ ನಗರ ಹವೇಲಿ ಏನಿದ್ವು ಅವುಗಳನ್ನ ಮರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಸಂಖ್ಯೆ 28 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8 ನೆನಪಿರಲಿ. ಮತ್ತು ಕರ್ನಾಟಕವು ಎಷ್ಟನೇ ಅತಿದೊಡ್ಡ ರಾಜ್ಯ ಅಂದರೆ 6ನೇ ಅತಿದೊಡ್ಡ ರಾಜ್ಯ ಆಗುತ್ತೆ. ಸೊ ಕ್ವಶನ್ ನಂಬರ್ 22, 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳ್ಬೋದು. ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ, ಆಬ್ವಿಯಸ್ಲಿ ಬೆಂಗಳೂರು ನಗರದಲ್ಲೇ ಅತಿ ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ಡೆನ್ಸಿಟಿ ಅಂದರೆ ಒಂದು ಕಿಲೋಮೀಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು. ಓಕೆ, ಇದನ್ನು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಡ್ ಡಿಸ್ಕಷನ್ ಮಾಡಿದ್ದೆ. 23ನೇ ಪ್ರಶ್ನೆ, 2011 ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಲಿಂಗಾನುಪಾತ ಎಷ್ಟಿದೆ? ಇಲ್ಲಿ ರೂರಲ್ ಏರಿಯಾದಲ್ಲಿ ಎಷ್ಟು ಸೆಕ್ಸ್ ರೇಷಿಯೋ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸರಿಯಾದ ಉತ್ತರ 1979 ಮಹಿಳೆಯರಿದ್ದಾರೆ. ಇಲ್ಲಿ ನೋಡಿ, ಆರ್ಥಿಕ ಸಮೀಕ್ಷೆಯಲ್ಲಿರ್ತಕ್ಕಂಥ ಡೀಟೇಲ್ಸ್ ಇದು. ಕರ್ನಾಟಕದ ಲಿಂಗಾನುಪಾತವು 2001 965 1973 ಏರಿದೆ. ಇದು ಟೋಟಲ್ ಲಿಂಗಾನುಪಾತ. ಆದರೆ ಗ್ರಾಮೀಣದಲ್ಲಿ 1000 ಪುರುಷರಿಗೆ 979 ಮಹಿಳೆಯರಿದ್ದಾರೆ. ನಗರ ಪ್ರದೇಶಗಳಲ್ಲಿ 1000 ಪುರುಷರಿಗೆ 960 ಮಹಿಳೆಯರಿದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು, ಅತಿ ಕಡಿಮೆ ಯಾವುದು ಅಂತ ಕೇಳ್ಬೋದು. ಉಡುಪಿ ಜಿಲ್ಲೆ 1000 ಪುರುಷರಿಗೆ 1046 ಮಹಿಳೆಯರಿದ್ದಾರೆ, ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆ 1000 ಪುರುಷರಿಗೆ 920 ಮಹಿಳೆಯರನ್ನು ಹೊಂದಿದ್ದು ಅತಿ ಕಡಿಮೆ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಹೊಂದಿರತಕ್ಕಂಥ ಜಿಲ್ಲೆ ಆಗುತ್ತೆ. ನೆನ್ಪಿಡ್ಬೇಕು. ಓಕೆ, 24ನೇ ಪ್ರಶ್ನೆ, ಮಾಹಿತಿ ತಂತ್ರಜ್ಞಾನ ರಫ್ತಿನಲ್ಲಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ನಲ್ಲಿ ದೇಶದಲ್ಲಿಯೇ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಅಂದರೆ ನಮ್ಮ ಕರ್ನಾಟಕ ರಾಜ್ಯವು ಮಾಹಿತಿ ತಂತ್ರಜ್ಞಾನ ರಫ್ತು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟಲ್ಲಿ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ. 25ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಏಕೈಕ ಸಮುದಾಯ ಮೀಸಲು ಪ್ರದೇಶ ಯಾವುದು? ಅಂದರೆ ಕಮ್ಯುನಿಟಿ ರಿಸರ್ವ್ ಅಂತ ಕರಿತೀವಿ. ನೋಡಿ, ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಕನ್ಸರ್ವೇಷನ್ ರಿಸರ್ವ್ ಮತ್ತು ಕಮ್ಯುನಿಟಿ ರಿಸರ್ವ್ ಅಂತಕ್ಕಂಥ ಹಲವಾರು ಪ್ರೊಟೆಕ್ಟೆಡ್ ಏರಿಯಾಸು, ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಅದರಲ್ಲೂ ಕಮ್ಯುನಿಟಿ ರಿಸರ್ವ್ ಅಥವಾ ಸಮುದಾಯ ಮೀಸಲು ಪ್ರದೇಶ ಅಂದರೆ ಗೌರ್ಮೆಂಟ್ ಓನ್ ಇಲ್ಲದೇ ಇರತಕ್ಕಂಥ ಲ್ಯಾಂಡು, ಅಂದರೆ ಪ್ರೈವೇಟ್ ಲ್ಯಾಂಡಲ್ಲಿ ಈ ಒಂದು ಏನು ಕಮ್ಯುನಿಟಿ ರಿಸರ್ವ್ಗಳನ್ನ ಮಾಡ್ತಾರೆ, ಅದನ್ನು ಸಮುದಾಯ ಮೀಸಲು ಪ್ರದೇಶ ಅಂತೀವಿ. ಅಂಥ ಏಕೈಕ ಒಂದೇ ಒಂದು ಸಮುದಾಯ ಮೀಸಲು ಪ್ರದೇಶ ನಮ್ಮ ರಾಜ್ಯದಲ್ಲಿದೆ. ಅದ್ಯಾವುದಂದರೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮವು ಕರ್ನಾಟಕದಲ್ಲಿರುವ ಏಕೈಕ ಸಮುದಾಯ ಮೀಸಲು ಪ್ರದೇಶ ಆಗುತ್ತೆ. ಓಕೆ, ಸೊ ಹಾಗಾದರೆ ಬಯೋಸ್ಫಿಯರ್ ರಿಸರ್ವು ಕರ್ನಾಟಕದಲ್ಲಿ ಒಂದಿದೆ, ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತೀವಿ. ನ್ಯಾಷನಲ್ ಪಾರ್ಕ್ಸು 5, ಟೈಗರ್ ರಿಸರ್ವ್ಸ್ 5,
ವೈಲ್ಡ್ಲೈಫ್ ಸ್ಯಾಂಚುರೀಸ್ 33 ಪ್ಲಸ್ 1 ಆಗಿದೆ 34 ಆಗುತ್ತೆ ಯಾವುದಂತ ಅರಸೀಕೆರೆ ಕರಡಿಧಾಮ ಅಂತ ಹೊಸದಾಗಿ ಇನ್ನೊಂದು ವೈಲ್ಡ್ಲೈಫ್ ಸ್ಯಾಂಚುರಿ ಮಾಡಿದ್ದಾರೆ 34 ರಿಂದ ಈಗ 33 ರಿಂದ 34 ಆಯಿತು ನೆನಪಿರಲಿ ಕನ್ಸರ್ವೇಷನ್ ರಿಸರ್ವ್ 14 ಇದ್ದಾವೆ ಕಮ್ಯುನಿಟಿ ರಿಸರ್ವ್ ಒಂದೇ ಒಂದಿದೆ ಓಕೆ ಆ ನೆಕ್ಸ್ಟ್ 26ನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಒಟ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಒಟ್ಟು ಎರಡು ಬ್ಯಾಂಕ್ಗಳಿದ್ದಾವೆ ಯಾವ್ಯಾವ ಅಂತ ನೋಡಿ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗುತ್ತೆ ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮೊದಲೆಲ್ಲ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಿದ್ವು ಇವೆಲ್ಲ ಮರ್ಜ್ ಆದವು ಈಗ ಫೈನಲ್ ನೆನಪಿಡಬೇಕಾಗಿರ್ತಕ್ಕಂಥದ್ದು ಒಂದು KGB ಇನ್ನೊಂದು KVGB ಅಷ್ಟು ನೆನಪಿಡಲಿ ಓಕೆ 27ನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತ್ವರಿತ ಬಸ್ ಸಂಚಾರ ವ್ಯವಸ್ಥೆ ಅಂದರೆ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಥವಾ BRTS ಅಂತ ಕರಿತೀವಿ ಕೆಳಗಿನ ಯಾವ ಅವಳಿ ನಗರಗಳಲ್ಲಿ ಅದನ್ನು ಪ್ರಾರಂಭಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ BRTS ಬಸ್ ಸಿಸ್ಟಮ್ ಇದೆ ನಿಮಗೆಲ್ಲ ಭಾಳಷ್ಟು ಜನ ಓಡಾಡಿರ್ತಾರೆ ಗೊತ್ತಿರುತ್ತೆ 28ನೇ ಪ್ರಶ್ನೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕು ಕರ್ನಾಟಕದ ಯಾವ ತಾಲೂಕಿನಲ್ಲಿದೆ ನೋಡಿ ಗಂಗಾವತಿ ಕಾರ್ಟ್ಗಿ ಕಂಪ್ಲಿ ಕುರುಗೋಡು ಅಂದರೆ ಸರಿಯಾದ ಉತ್ತರ ಕಾರ್ಟ್ಗಿ ತಾಲೂಕು ಅಂದರೆ ಕೊಪ್ಪಳ ಜಿಲ್ಲೆಯ ಕಾರ್ಟ್ಗಿಯಲ್ಲಿ ಏಷ್ಯಾದಲ್ಲಿಯೇ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಮತ್ತು 29ನೇ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ವೆರಿ ಫೇಮಸ್ ನಮಗೆಲ್ಲ ಗೊತ್ತಿದೆ ಮೊದಲನೇ ಸ್ಥಾನದಲ್ಲಿ ಸುಮಾರು 6,000ಕ್ಕೂ ಅಧಿಕ ಆನೆಗಳನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಆಗುತ್ತೆ ಅದಕ್ಕೋಸ್ಕರ ಕರ್ನಾಟಕದ ಸ್ಟೇಟ್ ಆ್ಯನಿಮಲ್ಲು ಎಲಿಫೆಂಟ್ ಅಥವಾ ಆನೆಯೇ ಆಗಿದೆ ಮತ್ತು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಸೀರೀಸಲ್ಲಿ ಪಾರ್ಟ್ 1 ಆಗುತ್ತೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಬಜೆಟ್ ಎಕನಾಮಿಕ್ ಸರ್ವೆ ಇದ್ರ ಮೇಲೆ ಪಾರ್ಟ್ 1 ಅಂದರೆ ಒಟ್ಟು 30 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಪಾರ್ಟ್ 2ಅಲ್ಲೂ ಮತ್ತು 30 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಹಾಗಾದರೆ ಈ 30ನೇ ಪ್ರಶ್ನೆ ಯಾವುದಂದರೆ ಕರ್ನಾಟಕದ 3ನೇ ಕರಡಿಧಾಮಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿಯು ಅನುಮೋದನೆಯನ್ನು ಈಗಾಗಲೇ ನೀಡಿದೆ ಹಾಗಾದರೆ 3ನೇ ಕರಡಿಧಾಮ ಅರಸೀಕೆರೆ ಕರಡಿಧಾಮವು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಸೊ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಅರಸೀಕೆರೆ ಕರಡಿಧಾಮ ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ವೈಲ್ಡ್ಲೈಫ್ ಸ್ಯಾಂಚುರಿಗಳ ಸಂಖ್ಯೆ 33 ರಿಂದ 34 ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ದೆ ಓಕೆ ಸೊ ಹಾಗಾದರೆ ಇನ್ನೆರಡು ಕರಡಿಧಾಮಗಳು ಯಾವಂದರೆ ಬಳ್ಳಾರಿ ಜಿಲ್ಲೆಯ ದೊರಜಿ ಕರಡಿಧಾಮ ಮತ್ತು ಅದೇ ಬಳ್ಳಾರಿ ಜಿಲ್ಲೆಯ ಗುಡೇಕೋಟೆ ಕರಡಿಧಾಮಗಳು ಎರಡು ಕರಡಿಧಾಮಗಳಾಗ್ತವೆ ಇದು 3ನೇ ಕರಡಿಧಾಮ ಅರಸೀಕೆರೆ ಕರಡಿಧಾಮ ಓಕೆ ಸೊ ಇನ್ನು ಹೀಗೆ 1ರಿಂದ 30 ಪ್ರಶ್ನೆಗಳನ್ನು ನೋಡಿದ್ವಿ ಇದು ಪಾರ್ಟ್ 1 ಆಗುತ್ತೆ ಪಾರ್ಟ್ 2ಅಲ್ಲಿ 31ರಿಂದ 60ನೇ ಪ್ರಶ್ನೆಗಳವರೆಗೂ ಇನ್ನಷ್ಟು ಎಕಾಲಜಿ ಕ್ವೆಶನ್ಸು ಇನ್ನಷ್ಟು ಎನ್ವಿರಾನ್ಮೆಂಟ್ ಟೆಕ್ನಾಲಜಿ ಕ್ವೆಶನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವೆಶನ್ಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು